ಅಯ್ಯೋ ಬಂದ್ಬಿಟ್ಟಿದ್ದಾನ, ಅಯ್ಯೋ ಬಂದ್ಬಿಟ್ಟಿದ್ದಾನ. ಒಬ್ಬರೇ ಅಲ್ಲಿಂದೆ ಮುಂದೆ ಬರ್ತಾರೆ, ನೀವೊಬ್ಬರೇ ಇಲ್ಲ ಇಬ್ರು ಇಲ್ಲ ನಾನು ಇನ್ನೊಬ್ರು ಹತ್ತಾರೆ ಅದಕ್ಕೆ ಇಲ್ಲ ಇಲ್ಲ ಹೌದಾ ಅಲ್ಲಿ ಹಿಂದ್ಗಡೆ ಲೇಡಿ ಮೇಡಮ್ ಕುತ್ಕೊಂತಾರ ಕಾಲವನ್ನು ತಡೆಯೋರು ಯಾರು ಇಲ್ಲ. ನೀವೆಲ್ಲ ಹೋಗಬೇಕು? ನೀವೆಲ್ಲೋ A few moments later. ಒಳಗಡೆ ನನಗೆ ಕಿಡ್ನಿ ಒಂದು ಫೇಲ್ಯೂರ್ ಆಗ್ಬಿಟ್ಟಿದೆ, ಹಂಗಾಗಿ ಅವ್ರು ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಟೈಟ್ ಆಗಿ ಎಲ್ಲ ನೀನು ಇರಬಾರ್ದು, ಫ್ರೀ ಆಗಿರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಫ್ರೀ ಆಗಿರ್ಬೇಕು. ನನಗೆ ಟೈಟ್ ಆಗಿದ್ರೆ ಏನಾಗುತ್ತೆ ಅಂದ್ರೆ ಪ್ರೆಷರ್ಗೆ ಬಾತ್ರೂಮ್ ಬರೋದು ಗೊತ್ತಾಗಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ ಬಾತ್ರೂಮ್. ಅದಕ್ಕೆ ನಾನು ಸ್ಪೀಡ್ ಆಗಿ ಹೋಗಲ್ಲ, ಹಂಸಲ್ಲಿ ಹಿಂಗೆ ಎಗರಿಸಿದಾಗ ಬಾತ್ರೂಮ್ ಬಂದ್ಬಿಡುತ್ತೆ ಟಕ್ ಅಂತ. ಅದಕ್ಕೆ ಮೆತ್ತಗೆ ಹೋಗೋದು. ಅದೇ ಏನ್ ಮಾಡೋದ, ನಾ ಹೊಟ್ಟೆ ಪಾಡಲ್ವಾ? ನಾನು ಹೊಟ್ಟೆಪಾಡು ತರಕಾರಿ ಊಟನೇ ತಿಂತಿರ್ಲಿಲ್ಲ, ಸೊಪ್ಪು ಗಿಪ್ಪ ಎಲ್ಲ ತಿಂತಿರ್ಲಿಲ್ಲ, ಬರೀ ಪಿಜ್ಜಾ ಬರ್ಗರ್ ಅದು ಇದು ಆಳು ಮೂಳು ಚೈನೀಸ್ ಐಟಮು ಫಾರಿನ್ ಐಟಮು ಎಲ್ಲ ತಿಂದು ತಿಂದು ಅದೇನೋ ಸಾಸ್ಗಳೆಲ್ಲ ತಿಂದು ತಿಂದು ಒಳಗಡೆ ಎಲ್ಲ ಒಂಥರ ಆಗ್ಬಿಟೈತೆ. ಇವತ್ತಷ್ಟು ಗೋಬಿ ತಿನ್ಬಾರ್ದು. ಸ್ಮೆಲ್ ಏನಾದ್ರು ಬರ್ತಾ ಇದ್ದೇವೆ ಯಾಕಂದ್ರೆ ನನ್ಗೆ ಬಾತ್ರೂಮ್ ಬರೋದು ಗೊತ್ತಾಗಲ್ಲ, ಯಾರು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನನ್ಗೆ ಗೊತ್ತಾಗುತ್ತೆ. ಅದಕ್ಕೆ ವಿಚಾರಣ ಚೆಕ್ ಮಾಡ್ಬಿಡ್ತೀನಿ. ಪಾಪ ನೀವು ಆ ಕಡೆ ತಿನ್ಕೊಳ್ಳಿ, ಆ ಕಡೆ ತಿನ್ಕೊಳ್ಳಿ. ಅದು ಬರೋದು ಬೇರೆ ಗೊತ್ತಾಗೋದೇ ಇಲ್ಲ, ಒಂಥರ ಆ ಕಡೆ ಆ ಕಡೆ ತಿನ್ಕೊಳ್ಳಿ. Hey, y'all, come look at this. Bonk. ನಿನಗ್ ಸ್ಮೆಲ್ ಬರ್ತಾ ಇದೆಯಾ ಅಪ್ಪ? ಏನಾದ್ರು ಲೈಟಾಗಿ ಬರ್ತಾ ಇದ್ದೀನಿ.
ಏನ್ ಮಾಡೋದು ನಾ ಪ್ರಾಬ್ಲಮ್ಗಳು ಹೆಂಗಾಗ್ಬಿಡ್ತಾವ ಅಂತ ಒಂದೊಂದ್ಸಲ ನೀ ಪ್ಯಾಡ್ ಹಾಕೊಂಡ್ಬಿಡ್ಬೇಕು. ಪ್ಯಾಡ್ ಹಾಕೊಂಡಿದ್ದೆ ಅದು ಖಾಲಿ ಆಗ್ಬಿಟ್ಟಿದೆ. ಅವ್ನು ಡಾಕ್ಟರ್ ಬೇರೆ ಬರೆದ್ಕೊಟ್ಟೇ ಇಲ್ಲ. ಅದು ಸ್ಪೆಷಲ್ ಪ್ಯಾಡ್ ಅಣ್ಣ ಅದು. ಅದು ನನಗೂ ಗೊತ್ತಿಲ್ಲ ಎಲ್ಲಿರುತ್ತೆ ಅಂತ. ಮೆಡಿಕಲ್ ಗೊತ್ತಲ್ಲ. ಇಲ್ಲ ಅದು ಅವ್ರು ಸ್ಪೆಷಲ್ ಆಗಿ ಯಾವ್ದು ಬರೆದ್ಕೊಟ್ಟಿದ್ರಣ. ಆ ಪ್ಯಾಡ್ ಸಿಗ್ಲಿಲ್ಲ ನನಗೆ. ಅಯ್ಯೋ ಅಲ್ಲಿ ಅಲ್ಲಿ ಟಿಶ್ಯೂ ಪೇಪರ್ ಇದೆ ಕೊಡೋಣ ಸ್ವಲ್ಪ. ಇದ್ರಲ್ಲಿ ಟಿಶ್ಯೂ ಪೇಪರ್ ಕೊಡೋಣ. ಟಿಶ್ಯೂ ಪೇಪರ್ ಕೊಡೋಣ ಕೊಡೋಣ. ಸಾರಿ ಅಣ್ಣ ಬೇಜಾರು ಮಾಡ್ಕೊಬೇಡ. ಯಾಕಂದ್ರೆ ಸಡನ್ ಆಗಿ ಬಂದ್ಬಿಡ್ತಾವ ಗೊತ್ತಾಗೋದೇ ಇಲ್ಲ ಅಣ್ಣ. ಅಣ್ಣ ಅಲ್ಲೊಂದು ಕವರ್ ಇದೆ ಕೊಡೋಣ. ಎರಡು ಸೈಡಲ್ಲಿ ಎಲ್ಲಿ ಆ ಕಡೆ ಸೈಡಲ್ಲಿ ಸೈಡಲ್ಲಿ ಕವರ್ ಇರ್ತದೆ ನೋಡ. ನೋಡೋಣ ಕವರ್ ಇರ್ತದೆ. ಇಟ್ಕೊಳ್ಳಿ ಅಣ್ಣ ಸ್ವಲ್ಪ ಇಟ್ಕೊಳ್ಳಿ. ಸರಿ ಅಣ್ಣ ಬೇಜಾರು ಮಾಡ್ಕೋಬೇಡಿ ಅಣ್ಣ. ಇಟ್ಕೊಳ್ಳಿ ಒಂದ್ ನಿಮಿಷ ಇಟ್ಕೊಳ್ಳೋಣ. ಹಂಗೆ ಇಟ್ಕೊಳ್ಳೋಣ. ಹಿಂದ್ಗಡೆ ಬೇರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಉಸ್ಕಕ್ ಆಗ್ತಾ ಇಲ್ಲ. ಬರ್ತಾನೆ ಆಯ್ತಾ ಅಣ್ಣ. ಇನ್ ಬೇಜಾರಿಲ್ವಾ? ಬೇಜಾರೇನಿಲ್ಲ. ಪರವಾಗಿಲ್ವಾ? ಬೇಜಾರೇನಿಲ್ಲ. ಪರವಾಗಿಲ್ಲ ನೋಡಣ ಎಲ್ಲ ಹೆಂಗ್ ಬಂದ್ಬಿಡ್ತಾನೆ. ಈ ತರ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ ಅಣ್ಣ? ಚಿಕ್ಕ ವಯಸ್ಸಿಂದ ನನಗೆ ಇದೇ ಪ್ರಾಬ್ಲಮ್ ಅಣ್ಣ. ಅವನ ಅಗ್ಗಿಸು ಕೊಟ್ಟಿಲ್ಲ ಅಣ್ಣ ಡಾಕ್ಟ್ರು. ನೀವ್ ಯಾರು ಕಿಡ್ನಿ ಕೊಡ್ತೀರ ಅಣ್ಣ? ಹೆಲ್ಪ್ ಆಗುತ್ತೆ. ಪ್ಲೀಸ್ ಅಣ್ಣ, ನಿಮ್ಮ ಹೆಸರು ಹೇಳ್ಕೊಂಡು ಏನೋ ಬದುಕೊಂತೀನ ಅಣ್ಣ. ಅಣ್ಣ ಅಣ್ಣ ನೀವಾದ್ರೂ ಕೊಡ್ತೀರಾ ಅಣ್ಣ ಒಂದು ಕಿಡ್ನಿ? ಅಣ್ಣ ಒಂದು ಕಿಡ್ನಿ ಕೊಡ್ತೀರಾ? ನಾವೇನು ಮಾಡೋದು? ನಾವೇನು ಮಾಡೋದು? ನಿನಗೇನು ಈ ಥರ ಬರೋಣ ಅಣ್ಣ? ನನಗೆ ಎರಡು ಕಿಡ್ನಿನು ಹಾಳಾಗ್ಬಿಟ್ಟದೆ. ನಿಮ್ಗೆ ಒಂದು ಕಿಡ್ನಿ ಕೊಟ್ಬಿಟ್ರೆ ಒಂದು ಕಿಡ್ನಿಯಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾರೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ ನನ್ನ ಮಾತು ಕೇಳೋಣ. ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಅಣ್ಣ ನನಗೆ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನೋಡ, ನೀನೇ ನೋಡೋಣ ಕಕ್ಕಸ್ ಹೆಂಗ್ ಬರ್ತೈತೆ. ಅಣ್ಣ ಪ್ಲೀಸ್ ಅಣ್ಣ ಒಂದ್ ಕಿಡ್ನಿ ಕೊಡ್ರಣ, ನಿನ್ ಮಾತ್ ಕೇಳ್ತೀನಿ. ಕಟ್ಟು ನೀನ್ ಕ್ಲೀನ್ ಮಾಡ್ಕ. ಅಣ್ಣ ಅಣ್ಣ ಒಂದ್ ಕಿಡ್ನಿ ಕೊಡ್ರಣ. ಅಣ್ಣ 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 ಪ್ಲೀಸ್ ಅಣ್ಣ ನೀವಾದ್ರೂ ಕೊಡ್ರಣ. ಅಣ್ಣ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಓಪನ್ ಮಾಡಿ ಸರ್. ಅಣ್ಣ ಅಣ್ಣ ಅದೆಲ್ಲ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಅದ್ ತೆಗೆಬೇಡ ಅಣ್ಣ, ಅದು ಅದ್ ಬರಲ್ಲ ಅಣ್ಣ. ಅದು ಓಪನ್ ಮಾಡಿ ಟೈಮ್ ಆಗಿದೆ ಸರ್. ಓನರ್ ಬೇರೆ ಬರ್ತಿದ್ದಾರೆ. ನಾನು ಬಿಡ್ತೀನಿ ಇರೋಣ ಅಲ್ಲಿಗೆ ನಿಮ್ಗೆ. ಮತ್ತೀಗ ಬೇಗ ಹೇಳಪ್ಪ ನೀನು. ಅಲ್ಲ ಅಣ್ಣ ಹಿಂಗ ಆಗ್ಬಿಟ್ಟಿದೆ ಅಣ್ಣ ನನ್ನ ಪರಿಸ್ಥಿತಿ. ನಾನು ಏನ್ ಮಾಡ್ಲಿ ಅಣ್ಣ? ಟಿಕೆಟ್ ಬೇರೆ ನಿಜವಲ್ಲ ಕಾರ್ನಾಗೆ. ಅಲ್ಲ ಅಣ್ಣ ನನ್ಗೆ ಇವಾಗ ನೀನೇ ಅಣ್ಣ. ಸಾರಿ ಅಣ್ಣ ಸಾರಿ ಅಣ್ಣ ಬೇಜಾರು ಮಾಡ್ಕೋಬೇಡ ಅಣ್ಣ. ಓ ಮತ್ತೀಗ ತೆಗಿ, ನಾವು ಬಾರಿಕನ ನಿಂತ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗೋಣ. ಇಂತ ಕಡೆ ಹಾಸ್ಪಿಟ್ಲಿಗೆ ಎಲ್ಲಾನು ವಿಚಾರಿಸ್ಕೋಬೇಕು. ಅವ್ರ ಏನ್ ಹೇಳ್ತಾ ಇದಾರೆ, ದಾರಿಯಲ್ಲಿ ಯಾರು ಕೊಟ್ರೆ ಇಸ್ಕೊಳ್ತಾರೆ. ಹೊರಗಡೆ ನಿಂತೀವಿ ಕ್ಲೀನ್ ಮಾಡ್ಕೊಳ್ಳಿ ನೀವು. ಅಣ್ಣ 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 ಒಂದ್ ಹೆಲ್ಪ್ ಮಾಡೋಣ. ನಿಮ್ ಕಿಡ್ನಿ ಮಾತ್ರ ಕೊಟ್ಬಿಡೋಣ. ಕಿಡ್ನಿ ಮಾತ್ರ ಕೊಟ್ಬಿಡೋಣ. ಆ ರೀತಿ ಕೇಳಕ್ಕೆ ಹೋಗ್ಬೇಡ. ನಿಮ್ ದಮ್ಮಯ್ಯ ಅಂತೀನಣ್ಣ, ತುಂಬಾ ಕಷ್ಟದಲ್ಲಿ ಇದೆ ಅಣ್ಣ. ನನಗೆ ಕಷ್ಟ ಇದೆ ಅಣ್ಣ. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಣ ಪ್ಲೀಸ್ ಅಣ್ಣ. ನಿಮ್ ಡೋರ್ ತೆಗ್ಯಪ್ಪ ಸ್ವಾಮಿ, ಟೈಮ್ ಆಗುತ್ತೆ. ಅಣ್ಣ ಪ್ಲೀಸ್ ಅಣ್ಣಾದ್ರೂ ಹೋಗ್ತೀವಿ. ಕಕ್ಕಸಲ್ಲ ಹಿಂಗ್ ಬಂದ್ಬಿಟ್ಟಿದೆ, ನೀನೇ ನೋಡೋಣ. ಬಂದ್ರು ಮೆಡಿಕಲ್ ಆಗಿ ಓಪನ್ ಮಾಡಿ ಸರ್. ಅಣ್ಣ ನನ್ನ ಕಿಡ್ನಿ ಕೊಡೋಣ, ಬೇಕಾದ್ರೆ ಹಿಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಣ್ಣ ನಿಮ್ಮನ್ನ. ಬೇಡಪ್ಪ ಸ್ವಾಮಿ. ಅಣ್ಣ ಅಣ್ಣ ಅದೆಲ್ಲ ಕಿತ್ಬೇಡ, ಬಿಡೋಣ. ತೆಗೀರಿ ನಮಗೆ ಅಲ್ಲಿ ನಮ್ಮ ಓನರ್ ಬರ್ತಾನೆ. ಸ್ಟ್ರೈಟ್ ಹೋಗ್ಬಿಡ. ಏನು ಇದೆ?
ಮಾತಾಡೋಣ ಹಿಂಗೆ ನಾವು ಹಾಸ್ಪಿಟ್ಲಿಗೆ. ನೀನ್ ಆ ರೀತಿ ಆಗಲ್ಲ ತಗಿ, ಏನು ಹುಡುಗಾಟ ಅನ್ಕಂಡ ನೋಡಿದ್ರ? ಅಯ್ಯೋ ಸಾರಿ ಅಣ್ಣ, ಕಕ್ಕಸ್ ಎಲ್ಲ ಬರ್ಸ್ಬಿಟ್ಟು ಇರೋಣ ಇರೋಣ ಇರೋಣ, ಬೇಗ ಓಪನ್ ಮಾಡೋ. ಅಣ್ಣ ಒಂದೇ ಒಂದ್ ಕಿಡ್ನಿ ಕೊಡ್ರಣ, ನಿಮ್ ಕಾಲ್ ಹಿಡ್ಕೊತೀನಿ ಪ್ಲೀಸ್ ಅಣ್ಣ, ಬೇಕಾದ್ರೆ ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀರಣ್ಣ. ಬೇಡ ಬಿಡೋಣ, ನೀನ್ ಬಡ್ರಣ. ಕಿಡ್ನಿ ಕೊಡ್ರಣ ನೋಡೋಣ. ಹೋಗ್ಬಿಡ್ರಣ, ಬಿದ್ದಿದ್ ಹೋಗ್ಬಿಡ್ತೀರಣ. ಬೇಡ ಕಣ ಅಣ್ಣ, ಅಣ ಅಣ ಹೋಗ್ಬಿಡ ಕಣ ಅಣ ಅಣ ಅಣ, ಒಂದು ಹೆಲ್ಪ್ ಮಾಡೋಣ. ಅಣ ಅಣ ಬಾರಣ, ಇಲ್ಲಿ ಕರಿ ಕರಿ ಹೋಗ್ ಕರಿ ಹೋಗಿ ಕರಿ ಹೋಗಿ ಕರಿ ಹೋಗಿ, ಕಾಮಿಡಿ ಪ್ರೋಗ್ರಾಮ್ ಅಂತ ಹೇಳಿ. ಇದು ಕಾಮಿಡಿ ಪ್ರೋಗ್ರಾಮ್, ಬನ್ನಿ ಕುತ್ಕೊಳ್ಳಿ ಬನ್ನಿ ಬನ್ನಿ ಅಣ್ಣ ಬನ್ನಿ, ಕಕ್ಕಸ್ ಎಲ್ಲ ಬನ್ನಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕವರ್ ಅಳ ಸಿಟ್ಟಿದೆ ನೋಡಿ, ಕಕ್ಕಸ್ ಎಲ್ಲ ಬನ್ನಿ. ಏನ್ರೀ ನೀನು ಅಲ್ಲಿ ದೊಡ್ಡ ಆಚೆ ದೊಡ್ಡದಾಗಿರಿ, ನೀವು ಹಿಂದೆ ಕುತ್ಕೊಳ್ಳಿ ಅಣ್ಣ, ಬನ್ನಿ ಬನ್ನಿ ಹಿಂದೆ ಬನ್ನಿ. ನಾವ್ ಇದ್ದೇನಪ್ಪ ಅಂತ ಅನ್ಕೊಂಡೆ ನಾನು. ಇದು ಏನಕ್ಕೆ ಮಾಡೋದಂದ್ರೆ ಅಣ್ಣ, ಗುರ್ತು ಪರಿಚಯದವ್ರ ಜೊತೆ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಏನಾರು ತೊಂದರೆಗಳಾಗುತ್ತೆ. ಇವಾಗ ಕಿಡ್ನಿ ಬೇಕಂದ್ರೆ ಅವನೇನ್ ಮಾಡ್ತಾನೆ, ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಗೆ ಇದೇ ಕಾರಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ. ನಿಜನ ಅಲ್ವಾ? ನಿಮ್ಮ ಹತ್ರ ಯಾರು ಬೇಡಲ್ಲ. ಸೊ ಹಂಗಾಗಿ ಗುರ್ತು ಪರಿಚಯದವ್ರ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಈ ತರ ತೊಂದರೆಗಳಾಗುತ್ತೆ. ಬಸ್ ಅಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ಬೇಕು ಅಂತ ಮೆಸೇಜ್ ಕೊಡಕ್ಕೆ ನೋಡಿ ಇಲ್ಲಿ ಕ್ಯಾಮ್ರಾ ಇಟ್ಟಿದೀನಿ. ಗುರ್ತು ಪರಿಚಯ ಇಲ್ದೇ ಅವ್ರ ಕಾರಲ್ಲಿ ಹತ್ಬೇಡಿ, ಗುರ್ತು ಪರಿಚಯ ಇಲ್ದರ ಕಾರಲ್ಲಿ ಹತ್ಬೇಡಿ, ಹತ್ಬೇಡಿ ಬಸ್ ಅಲ್ಲಿ, ಬಸ್ನಾಗೆ, ಟ್ಯಾಕ್ಸಿಯಲ್ಲಿ, ಟ್ಯಾಕ್ಸಿಯಲ್ಲಿ, ಆಟೋದಲ್ಲಿ, ಆಟೋದಲ್ಲಿ ಮಾತ್ರ ಹೋಗಿ, ಆಟೋದಲ್ಲಿ ಮಾತ್ರ ಹೋಗಿ, ಸೇಫ್ಟಿ ಆಗಿರಿ, ಸೇಫ್ಟಿ ಆಗಿರಿ. ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಇಲ್ಲ ಬನ್ನಿ, ಅಲ್ಲಿ ಬಿಡ್ತೀನಿ ಬನ್ನಿ, ನಿಮ್ ಜಾಗದಲ್ಲೇ ಬಿಡ್ತೀನಿ. ಎಲ್ಲ ಸ್ನೇಹಿತರಿಗೆ, ಎಲ್ಲ ಅಕ್ಕ ತಂಗಿಂದಿರಿಗೆ, ಎಲ್ಲ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಎಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ಮೋಷನ್ ಪ್ರ್ಯಾಂಕ್ ಮಾಡಿದ್ದೀನಿ. ಏನಕ್ಕಂದ್ರೆ ತುಂಬಾ ಜನ ಫೋನ್ ಮಾಡಿಬಿಟ್ಟು ನಮಗೆ, ಸರ್ ಮೋಷನ್ ಪ್ರ್ಯಾಂಕ್ ಮಾಡಿ, ಮೋಷನ್ ಪ್ರ್ಯಾಂಕ್ ಮಾಡಿ, ಮತ್ತು ವಾಟ್ಸಪ್ಪಲ್ಲಿ ಮತ್ತು ಕಮೆಂಟ್ ಬಾಕ್ಸ್ಗಳಲ್ಲಿ ತುಂಬ ಜನ ಆಗ್ತಾಯಿದ್ರು. ಸೊ ಹಂಗಾಗಿ ಇವತ್ತು ಮೋಷನ್ ಪ್ರ್ಯಾಂಕ್ ಮಾಡಿದೆ. ನೀವು ಆಮೇಲೆ ಅನ್ಕೋಬೇಡಿ ಏನಪ್ಪ ಮೋಷನ್ ಪ್ರ್ಯಾಂಕ್ ಮಾಡಲ್ಲ ಅಂತ ಮತ್ತೆ ಮಾಡಿಬಿಟ್ಟಿದ್ದೀರಾ ಅಂತ. ಬಟ್ ತುಂಬ ಜನ ಹೇಳಿದ್ರು ಅದೇನು ಅಷ್ಟು ಅಸಹ್ಯವಾಗಿಲ್ಲ, ಏನಿಲ್ಲ ಸರ್, ನೀವು ಲಾಸ್ಟಲ್ಲಿ ಆ ಹಿಟ್ಟು ಇದೆಲ್ಲ ರಿವೀಲ್ ಮಾಡೋವಾಗ ನಮ್ಗೇನು ಅಷ್ಟು ಅನಿಸಿಲ್ಲ, ಬಟ್ ಅದು ಕಾಮಿಡಿಯಾಗೆ ಚೆನ್ನಾಗೇ ಇತ್ತು, ನಮ್ಗೆ ಗೊತ್ತಿತ್ತು ನೀವೇನು ನಿಜವಾಗ್ಲೂ ಏನು ಆ ಮೋಷನ್ ತೊಗೊಂಬಂದು ಏನು ಮಾಡಲ್ಲ, ಹಾಂ ಚೆನ್ನಾಗಿದೆ ಮಾಡಿ ಸರ್ ಅಂದ್ಬಿಟ್ಟು ಎಲ್ಲ ತುಂಬ ಜನ ಕೇಳ್ಕೊಂಡ್ರು. ಸೊ ಹಂಗಾಗಿ ಮೋಷನ್ ಪ್ರ್ಯಾಂಕ್ ಮಾಡಿದ್ದೀನಿ. ದಯವಿಟ್ಟು ಯಾರು ನನ್ನ ಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಫೋನ್ ಮಾಡಿಬಿಟ್ಟು ಸರ್ ನಮಗೆ ಒಂದು 1,000 ರೂಪಾಯಿ ಕಲಿಸಿ, ಸರ್ ಒಂದು 2,000 ರೂಪಾಯಿ ಕಲಿಸಿ, ನನ್ನ ಬೈಕ್ ದಿ ಎಮ್ ಐ ಕಟ್ಟಬೇಕು, ಮತ್ತು ಒಂದು ಹೈವೇಲಿ ನಿಂತ್ಕೊಂಬಿಟ್ಟಿದ್ದೀನಿ, ಪೆಟ್ರೋಲ್ಗೂ ಕಾಸಿಲ್ಲ, ಮತ್ತು ಈ ಹಲವಾರು ರೀಸನ್ಗಳು, ನಮ್ಮ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ನನಗೆ ಸರಿ ಅವರು ಕಷ್ಟದಲ್ಲಿ ಇರ್ತಾರಲ್ಲ ಅಂದ್ಬಿಟ್ಟು ನಾನೊಂದು 3-4 ಜನಕ್ಕೆ ಹಾಕಿದ್ದೀನಿ, ಸರಿನಾ? ಅದು ಹಾಕಿದ್ಮೇಲೆ ಅವನ ಫ್ರೆಂಡ್ ಇರ್ತಾನಲ್ಲ, ಅಂದರೆ ಇವಾಗ ದುಡ್ಡು ಕೇಳಿರ್ತಾನಲ್ಲ ಅವನ ಫ್ರೆಂಡು, ಅವನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಇವನು ಹೇಳ್ತಾನಂತೆ, ನಾನು ತರ್ಲೇಕವ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ತಾಯಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ಬಿಟ್ಟು 1,000 ರೂಪಾಯಿ ಕೇಳಿದೆ, ಅವ್ರು ಕೊಟ್ಟರು, ನಾನು ಆ ಕಾಸನ್ನ ಕ್ರಿಕೆಟ್ ಬಿಟ್ಟಿಂಗಲ್ಲಿ ಹಾಕಿದೆ, ಡಬಲ್ ಆಗಿ ಬಂತು ನನಗೆ, ಅಥವಾ ಆ ಕಾಸನ್ನ ತೊಗೊಂಡು ನಾನು ಅಲ್ಲಿ ಬಾರಲ್ಲಿ ಎಂಜಾಯ್ ಮಾಡಿದೆ, ಇಲ್ಲಿ ಎಂಜಾಯ್ ಮಾಡಿದೆ, ಅದು ಇದು ಅಂದ್ಬಿಟ್ಟು ಅವ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಅವನು ಹೇಳಿದ್ದಾನಂತೆ. ಸೊ ಅವನು ನಮ್ಮ ಫಾಲೋವರ್, ಅವರೆಲ್ಲ ತುಂಬ ಪ್ರೀತಿ ಇಟ್ಟರು ಅವ್ರ ಬ್ರದರು. ಸೊ ಅವ್ರು ಫೋನ್ ಮಾಡಿಬಿಟ್ಟು ಏನು ಸರ್ ನೀವು ಹೆಲ್ಪಿಂಗಿಗೆ ಅಂದ್ಬಿಟ್ಟು ದುಡ್ಡು ತೊಗೊತೀರ ಪಬ್ಲಿಕ್ ಹತ್ರ, ಸೊ ಈ ಥರ ಇಂಥವ್ರಿಗೆಲ್ಲ ನೀವು ದುಡ್ಡಾಗ್ತಾ ಇದ್ದೀರಾ, ಇವರೆಲ್ಲ ನಿಮ್ಮ ದುಡ್ಡು ತೊಗೊಂಡು ಮಜಾ ಮಾಡ್ತಾ ಇದ್ದಾರೆ, ಏನಕ್ಕೆ ಹಿಂಗೆ ಆಗ್ತೀರಾ ನೀವು ಅವ್ರಿಗೆಲ್ಲ ದುಡ್ಡು ಅಂದ್ಬಿಟ್ಟು ಅವರು ಫೋನ್ ಮಾಡ್ಬಿಟ್ಟು ನನಗೆ ಕೇಳ್ತಾ ಇದ್ದಾರೆ. ನನಗೆ ಶಾಕ್ ಆಗ್ಬಿಡ್ತು, ಏನಪ್ಪ ಈ ಥರನೂ ಮಾಡ್ತಾರಾ ಅಂದ್ಬಿಟ್ಟು. ಮತ್ತು ಇನ್ನೊಬ್ಬ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಏನು ಹೇಳಿದ್ದಾನೆ, ಸರ್ ಈ ಥರ ನಾನು ಹೈವೇಲಿ ಬರ್ತಾ ಇದ್ದೀನಿ ಸರ್, ಪೆಟ್ರೋಲ್ ಕಾಸಿಲ್ಲ ಸರ್, ಪ್ಲೀಸ್ ಸರ್ ಸ್ವಲ್ಪ ಹಾಕಿ ಸರ್ ಅಂದ್ಬಿಟ್ಟು 500 ರೂಪಾಯಿ ಕೇಳಿದ್ದಾನೆ. ಸರಿ ಅಂತ 500 ರೂಪಾಯಿ ಹಾಕಿದ್ದೀನಿ.
ಆ 500 ರೂಪಾಯಿ ತಗೊಂಡು ಅವನೇನ್ ಮಾಡ್ಬಿಟ್ಟಿದ್ದಾರೆ, ಸೀದಾ ಬಾರ್ಗ್ ಹೋಗ್ಬಿಟ್ಟಿದ್ದಾರೆ. ಬಾರ್ಗ್ ಹೋಗ್ಬಿಟ್ಟು ಅವ್ನು ಎಣ್ಣೆ ಇಸ್ಕೊಳಕ್ಕೆ ಕಾಸು ಕಮ್ಮಿ ಇತ್ತಂತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಸೊ ಆಗ ಫೋನ್ ಮಾಡ್ಬಿಟ್ಟು ನನಗೆ ಹೇಳ್ಬಿಟ್ಟು ಆ ಥರ ಸುಳ್ಳು ಹೇಳ್ಬಿಟ್ಟು ತಗೊಂಡಿದ್ದಾನೆ. ಅವನ ಫ್ರೆಂಡ್ ಇನ್ನೊಬ್ಬ ಫೋನ್ ಮಾಡ್ಬಿಟ್ಟು ಹೇಳಿದ್ದಾನೆ, ಏನಕ್ಕೆ ಸರ್ ನೀವು ಈ ಥರ ಇವ್ರಿಗೆಲ್ಲ ಆಗ್ತೀರಾ, ಇವನು ಅವ್ನು ತಗೊಳ್ಳೋದು ಅಲ್ಲದೆ ಇನ್ನೊಬ್ರಿಗೆ ಹೇಳ್ತಾನೆ ತರ್ಲಕ್ಕವ್ರು, ಅವ್ರಿಗೆ ಫೋನ್ ಮಾಡ್ಬಿಟ್ಟು ನೀವು ಕಾಸು ಕೇಳಿ ಅವ್ರು ಕೊಡ್ತಾರೆ ನಿಮಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ ದಯವಿಟ್ಟು ಇನ್ಮೇಲೆ ನನಗೆ ಯಾರು ಫ್ರೆಂಡ್ಸ್, ನಾನು ಬಂದ್ಬಿಟ್ಟು ಹೆಲ್ಪಿಂಗ್ ಅನ್ನೋದು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಈ ರೋಡಲ್ಲಿ ಭಿಕ್ಷೆ ಬೇಡ ಅಂತವರು, ಮತ್ತು ಕೋತಿಗಳಿಗೆ ನಾಯಿಗಳಿಗೆ, ಮತ್ತು ಈ ಒಂದೊಂದು ಮನೆಗಳಲ್ಲಿ ಬಂದ್ಬಿಟ್ಟು ನಾವು ನೋಡ್ತೀವಿ ಅಪ್ಪ ಇರ್ತಾರೆ ಅಮ್ಮ ಇರಲ್ಲ, ಒಬ್ರಿಗೊಬ್ರಿಗೆ ಅಮ್ಮ ಇದ್ದರೆ ಅಪ್ಪ ಇರಲ್ಲ, ಅಪ್ಪ ಇದ್ದರೆ ಅಮ್ಮ ಇರಲ್ಲ, ಇಂಥ ವ್ಯಕ್ತಿಗಳಿರ್ತಾರೆ. ಅವ್ರಿಗೆ ಏನೋ ಫೀಸ್ ಕಟ್ಟೋಕ್ಕಾಗದೆ, ಮತ್ತು ಏನೋ ತುಂಬ ತೊಂದರೆಗಳಾಗಿ ಅಥವಾ ಏನೋ ತಿನ್ನೋಕ್ಕೆ ಗತಿ ಇಲ್ಲದೆ ಇರ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ ಮಾಡ ಅಂದ್ಬಿಟ್ಟು ನಾನು ಹೆಲ್ಪಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ, ಸುಳ್ಳು ಹೇಳ್ಬಿಟ್ಟು ಕಾಸು ಕೇಳೋದು, ಆಮೇಲೆ ಅಲ್ಲೆಲ್ಲ ಹುಡುಗಿನ ಕರ್ಕೊಂಡು ಪಿಕ್ಚರ್ ಕರ್ಕೊಂಡು ಹೋಗೋಕ್ಕೆಲ್ಲ ಕಾಸು ಕೇಳೋದು, ಆಮೇಲೆ ನೋಡಿದ್ರೆ ಈ ಥರ ಸೀರಿಯಸ್ ಆಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡೋದು, ಹಂಗೆಲ್ಲ ದಯವಿಟ್ಟು ಯಾರು ಮಾಡಬೇಡಿ, ನೀವು ಶಾಪ್ಗೆ ಗುರಿ ಆಗಬೇಡಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಈ ಹೆಲ್ಪಿಂಗ್ ಅನ್ನೋದು ಬಂದ್ಬಿಟ್ಟು ತುಂಬ ಪರಿಸ್ಥಿತಿ ಕೆಟ್ಟದಲ್ಲಿರೋರಿಗೆ ಮಾತ್ರನೇ ಮಾಡೋದು ನಾನು. ಸೊ ಹಂಗಾಗಿ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ಆಮೇಲೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಒಂದು 5-6 ಜನ ಫೋನ್ ಮಾಡಿದ್ರು, ಆ 5-6 ಜನಕ್ಕೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರಿಗೆಲ್ಲ ಇದು ಗೊತ್ತಾಗಬೇಕು ಅಂದ್ಬಿಟ್ಟು ಇದು ಮಾಡಿದ್ದು ನಾನು. ವಿಡಿಯೋಗಳನ್ನ ನೋಡಿಕೊಂಡು ನಗನಗ್ತಾ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಿ, ನಗನಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.